ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। नमस्कार वीक्षकरे सुद्दिया सिंहासन नम्म हासन टीवी न्यूज नानु सौमिश्री मोदलिगे मुख्यांशगळु ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿದರೆ ಮಾತ್ರ ಮುಖ್ಯ ವಾಹಿನಿಗೆ ಬರಲು ಸಾಧ್ಯ ಶಾಸಕ ಲಿಂಗೇಶ್ ಅಭಿಮತ ಅರ್ಸಿಕರಿಯಲ್ಲಿ ಸೂರಜ್ ರೇವಣ್ಣ ಸಭೆ ಜೆಡಿಎಸ್ ಮುಖಂಡರೊಂದಿಗೆ ಸಮಾಲೋಚನೆ ಚಳಿಯ ಮಧ್ಯೆ ಕ್ರೀಡೆಯ ಕಿಚ್ಚು ಹಚ್ಚಿ ರಂಜಿಸಿದ ಹ್ಯಾಂಡ್ಬಾಲ್ ವಾಲಿಬಾಲ್ ಕಪ್ 2023 सविता महर्षि जयंती आचरण समुदाय जनर संघटू सहायवे कड़मे जनसंख्य सविता समाज शैक्षणिक अभिवृद्धि समुदाय व्यक्ति मुख्यवाहिनी बरलु साध्य बेलूरी शासक केएस लिंगेश बेलूर पट्टण तालूकु कचेरी सभांगण तालूकु आडळित तालूकु सविता समाज वतियिंद सविता महर्षि जयंती कार्यक्रम ಗುರುಗಳ ಹಾದಿಯಲ್ಲಿ ಸಾಗಿ ಆಚಾರ ವಿಚಾರ ಮೈಗೂಡಿಸಿಕೊಂಡರೆ ಸಮಾಜದಲ್ಲಿ ಸತ್ಪ್ರಜೆಗಳಾಗಬಹುದು ಸವಿತಾ ಸಮಾಜ ಎಲ್ಲಾ ವರ್ಗದ ಜನರಿಗೂ ತಾರತಮ್ಯವಿಲ್ಲದೆ ಸೇವೆ ನೀಡುತ್ತಿದೆ ಹಾಗಾಗಿ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಈ ಸಮುದಾಯ ಸದೃಢ ಆಗಬೇಕಿದೆ ಎಂದು ತಿಳಿಸಿದರು ಆ ಬದಲಾವಣೆಗೆ ಸವಿತಾ ಸಮಾಜದವರು ಸಹ ಬಹಳ ಶ್ರಮಿಸಿದ್ದಾರೆ ಕಾರಣಕರ್ತರಾಗಿದ್ದಾರೆ ಶುಚಿತ್ವ ಇರಬಹುದು ಅದರ ಜೊತೆಗೆ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡತಕ್ಕಂತದ್ದು ಎಲ್ಲಕ್ಕಿಂತ ಮಿಗಿಲಾಗಿ ಯಾವುದೇ ಸಂದರ್ಭದಲ್ಲೂ ಸಹ ಸಂಗೀತ ಮಧ್ಯದ ಮೂಲಕ ಸುಖ ದುಃಖಗಳಲ್ಲಿ ಭಾಗಿಯಾಗತಕ್ಕಂತದ್ದು ದುಃಖಗಳನ್ನು ಮರೆಸುವಲ್ಲಿ ಅದೇ ರೀತಿ ಸಂತೋಷ ಸಮಾರಂಭದಲ್ಲಿ ವಾದ್ಯ ಸಂಗೀತವನ್ನು ನುಡಿಸುವುದರ ಮೂಲಕ ಮನುಕುಲಕ್ಕೆ ತಮ್ಮದೇ ಆದಂತ ಕಾಣಿಕೆ ನೀಡುತ್ತಾ ಬಂದಿದ್ದೀರಾ कार्यक्रम तहसीलदार रमेश क्षेत्र समन्वय अधिकारी शिवमरियप्पा सविता समाज तालूक अध्यक्ष प्रकाश महिला जिला अध्यक्षे पुष्पलता राष्ट्रीय उद्योग खातरी योजने सहायक निर्देशक दयानंद ಬಂಟಿನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದಾಸಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಅರಸೀಕೆರೆ ನಗರದ ಪ್ರವಾಸಿ ಮಂದಿರಕ್ಕೆ ಇಂದು ಹಾಸನ ಜಿಲ್ಲೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ಆಗಮಿಸಿ ಕೆಲವು ನಗರ ಸಭೆಯ ಸದಸ್ಯರು ಹಾಗೂ ಜೆಡಿಎಸ್ ಮುಖಂಡರ ಜೊತೆ ಸಭೆ ನಡೆಸಿ ಮುಂದಿನ ಚುನಾವಣೆಯ ಬಗ್ಗೆ ಸಮಾಲೋಚನೆ ನಡೆಸಿದರು ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ತರಬೇಕು ಇದು ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರ ಆಸೆಯಾಗಿತ್ತು ಮುಂದಿನ ಚುನಾವಣೆಯಲ್ಲಿ ಎಂಪಿ ಪ್ರಜ್ವಲ್ ರೇವಣ್ಣ ಹಾಗೂ ನಾನು ಹಾಸನ ಜಿಲ್ಲೆ ಉಸ್ತುವಾರಿ ವಹಿಸಿಕೊಂಡು 7 ವಿಧಾನಸಭಾ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಗೆಲ್ಲಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಏನಪ್ಪ ಎಲ್ಲರಿಗೂ ಒಂದೇ ಉದ್ದೇಶ ಜೆಡಿಎಸ್ ನ ಮತ್ತೆ ಅಧಿಕಾರ ತರಬೇಕು ಈ ಪ್ರಾದೇಶಿಕ ಪಕ್ಷದ ಮತ್ತೆ ರೇವಣ್ಣ ಸಾಹೇಬರು ಏನು ಇವತ್ತು ಇಷ್ಟು ವರ್ಷಗಳಿಂದ ಇಲ್ಲಿ ಈ ಜಿಲ್ಲೆಯಲ್ಲಿ ಒಂದು ದುರ್ಮೆ ಮಾಡ್ಕೊಂಡಿದ್ದಾರೆ ಅಭಿವೃದ್ಧಿಯನ್ನು ಒಂದೇ ಮಂತ್ರ ಇಟ್ಕೊಂಡು ಅದನ್ನು ಅವರಿಗೆ ಶಕ್ತಿ ತುಂಬಿಸಬೇಕು ಈ ಜಿಲ್ಲೆಯಿಂದ ಕನಿಷ್ಠ ಬಾರ ಅಟ್ಲೀಸ್ಟ್ ಆರು ಮೂಡಕ್ಕೆ ಆರಾಮಿಗೆ ಕೆಲಸಕೊಡಬೇಕು ಅನ್ನೋದು ನಮ್ಮೆಲ್ಲ ಅಭಿಪ್ರಾಯ ಇದೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ 7 ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಸರ್ ಪಕ್ಷಾಂತರ ಪರ್ವಕ್ಕೆ ವೇದಿಕೆ ಸಿದ್ಧವಾಗಿದೆ ಜಿಲ್ಲೆಯಿಂದ ಅನೇಕ ಶಾಸಕರು ಜೆಡಿಎಸ್ अनेक कड़े अनेक शासक अरकलगोड़ मत अरसीकेरे एरडे कड़े अरसीकेरे शासक वैयक्तिक अभिप्राय अवर अपेक्षे रीतिवर निर्धार तक और बिटो ना यार नम तंदेवर अथवा जेडीएस मुखंड गंगाधर ಬಾಣವಾರ ಅಶೋಕ್ नगरसभे सदस्य ಈಶ್ವರ್ ದಯಾನಂದ್ ಸೈಯದ್ ಸಿಕಂದರ್ ಹರ್ಷವರ್ಧನ್ ರಮೇಶ್ ಪುಟ್ಟ ಇನ್ನು ಇತರರು ಉಪಸ್ಥಿತರಿದ್ದರು ಸಕಲೇಶಪುರ ತಾಲೂಕಿನ ಹಾನುಬಾಳ್ ಗ್ರಾಮದಲ್ಲಿ ರಾಷ್ಟ್ರೀಯ ಮಟ್ಟದ ಹೊನ್ನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ವಿಜೃಂಭಣೆಯಿಂದ ನಡೆಯಿತು ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮುದ್ದಾ
ನವಾಜ್ ಹರೀಶ್ ನೇತೃತ್ವದಲ್ಲಿ ನಡೆದ ಕ್ರೀಡೆ ಮತ್ತು ಸಂಗೀತದ ಜುಗಲ್ಬಂದಿ ಪ್ರೇಕ್ಷಕರನ್ನು ರಂಜಿಸಿತ್ತು. ಶನಿವಾರ ಸ್ಥಳೀಯ ಕ್ರೀಡಾಪಟುಗಳ ಪಂದ್ಯ ನಡೆದರೆ ಮತ್ತು ಭಾನುವಾರ ಸಂಜೆ ಸರಿಗಮಪ ಸಂಗೀತ ಸಂಜೆ ಸಾವಿರಾರು ಜನರನ್ನು ಹುಚ್ಚೆಬ್ಬಿಸಿತ್ತು. ಪಂದ್ಯಾವಳಿಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಇತರೆ ರಾಜ್ಯಗಳ ಹೆಸರಾಂತ ವಾಲಿಬಾಲ್ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ಪ್ರಮುಖರಾಗಿ ಡಿವೈಎಸ್ಪಿ ಮಿಥುನ್, ಕಾಂಗ್ರೆಸ್ ಮುಖಂಡರಾದ ಬೈರಮುರಿ ಚಂದ್ರು, ಪುರಸಭೆಯ ಮಾಜಿ ಅಧ್ಯಕ್ಷ ಸಯದ್ ಮುಫಿಸ್ ಬಹುಮಾನ ವಿತರಣೆ ಮಾಡಿದರು. ವಾಲಿಬಾಲ್ ಪಂದ್ಯ ಹಾನುಬಾಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ರಸದೌತಣ ನೀಡಿತ್ತು. ಭಾರಿ ಅಚ್ಚುಕಟ್ಟಾಗಿ ಕ್ರೀಡಾಂಗಣವನ್ನು ನಿರ್ಮಿಸಲಾಗಿದ್ದು 5,000 ಪ್ರೇಕ್ಷಕರ ಗ್ಯಾಲರಿ ತುಂಬಿತ್ತು. ಮಲೆನಾಡಿನ ಸ್ವರ್ಗ ಸೌಂದರ್ಯದ ಮಧ್ಯೆ ಜನವರಿಯ ಚಮಚಮ ಚಳಿಯಲ್ಲಿ ಕ್ರೀಡೆ ಮತ್ತು ಸಂಗೀತದ ಜಗಲ್ಬಂದಿ ಜನರನ್ನು ರಂಜಿಸುವಲ್ಲಿ ಸಫಲವಾಗಿತ್ತು. ಹಿರಿಯರು ಕಿರಿಯರು ಅಂದ್ರೆ ಗಂಡಸರು ಹೆಂಗಸರು ಅಂದ್ರೆ ಮಕ್ಕಳು ದೊಡ್ಡವರು ಅಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿದ್ದೀರ. ಎಲ್ಲಾ ಕಲಾಸಕ್ತರಿಗೂ ಎಲ್ಲಾ ಕ್ರೀಡಾಸಕ್ತರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಗ್ರಾಮದ ಒಂದು ಸ್ಪಿರಿಟ್ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟೊತ್ತು ನಿದ್ದೆ ಬಿಟ್ಟು 11 ಗಂಟೆ ಆಗಿದೆ, ಆದ್ರೂ ಎಲ್ಲರೂ ಇನ್ನು ಜೋಶಲ್ಲಿ ಇದ್ದಾರೆ, ಇನ್ನು ಕೂಗ್ತಾ ಇದಾರೆ, ಯಾರು ವಾಪಸ್ ಹೋಗೋರು ಕಾಣ್ತಾ ಇರ್ಲಿಲ್ಲ, ಎಲ್ಲ ಇನ್ನು ಬರ್ತಾನೆ ಇದ್ರು ಒಳಗಡೆ. ಸೊ ಅದೊಂದು ಖುಷಿ ಆಯ್ತು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇಂದು ಉತ್ತಮ ಕಪ್ಗಳನ್ನ ನೀವು ಆಯೋಜನೆ ಮಾಡ್ತಾ ಇರಿ ಅಂತ ಆಶಿಸ್ತೀನಿ. ಮತ್ತೆ ಈ ಕ್ರೀಡೆ ಮತ್ತೆ ಈ ಕಲ್ಚರ್ ಏನಿದೆ, ಈ ಸಂಗೀತ ಕ್ರೀಡೆ ಇವೆಲ್ಲ ಜನರನ್ನ ಒಂದ್ಗೂಡಿಸುವಂತ ಕೆಲವು ವಿಚಾರಗಳು. ಹಾಗಾಗಿ ಇಂತಹ ಕೆಲವು ಕಾರ್ಯಕ್ರಮಗಳನ್ನ ಇನ್ನು ಹೆಚ್ಚು ಹೆಚ್ಚು ಬೇರೆ ಊರುಗಳಲ್ಲೂ ಕೂಡ ಇನ್ನು ಚೆನ್ನಾಗಿ ಮಾಡಬೇಕು. ತುಂಬಾ ವೈಭವದಿಂದ ಮಾಡ್ತಾ ಇದ್ದೀರಾ, ಅದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಕಪ್ಸ್ ಗಳು ಕೂಡ ರಾರಾಜಿಸ್ತಾ ಇದಾವೆ. ಸೊ ಇವತ್ತು ನಾನು ಕೇಳ್ಪಟ್ಟಿದ್ದೀನಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಕೂಡ ಸ್ಪೋರ್ಟ್ಸ್ ಮನ್ ಗಳು ಬಂದಿದ್ದಾರೆ ಅಂತ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿ, ಸೋಲು ಗೆಲುವು ಮುಖ್ಯ ಅಲ್ಲ, ಇಂಥ ಒಂದು ಪ್ರತಿಷ್ಠಿತ ಪಂದ್ಯದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಹಳ್ಳಿಗರು ಬಂದು ನೋಡ್ತಾ ಇದ್ದಾರೆ, ಸುತ್ತಮುತ್ತಲಿನ ಜನ ಬಂದು ನೋಡ್ತಾ ಇದ್ದಾರೆ. ಸೊ ಎಲ್ಲರೂ ಚೆನ್ನಾಗಿ ಆಡಿ, ಟೀಮ್ ಸ್ಪಿರಿಟ್ ನ ಮೇಂಟೈನ್ ಮಾಡಿ, ಸ್ಪೋರ್ಟ್ಸ್ ಮನ್ಶಿಪ್ ನ ಅಪ್ಹೋಲ್ಡ್ ಮಾಡಿ. ಸೊ ಸೋಲು ಗೆಲುವಿಗಿಂತ ಮುಖ್ಯವಾದದ್ದು ನೀವು ಇಲ್ಲಿ ಆಟದಲ್ಲಿ ಭಾಗವಹಿಸ್ತಿದ್ದೀರಾ ಅಂತ. ಸೊ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಪಂದ್ಯಗಳನ್ನು ಆಯೋಜನೆ ಮಾಡಿ, ಇನ್ನು ಗ್ರಾಮೀಣ ಪ್ರತಿಭೆಗಳೇನಿದ್ದಾರೆ ಅವರಿಗೆ ಹೆಚ್ಚು ಉತ್ತೇಜನ ಸಿಗಲಿ ಅಂತ ಮತ್ತೊಮ್ಮೆ ನಾನು ಈ ಹ್ಯಾಂಡ್ಬಾಲ್ ಕಪ್ ನ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಪ್ರೀತಿಸಿದ ಯುವತಿ ಮೋಸ ಮಾಡಿದಳೆಂದು ಹಾಸನದ ಮೂರ್ಖ ಯುವಕ ಚೆನ್ನೈ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹಾಸನ ನಗರದ ಸಂಗಮೇಶ್ವರ ಬಡಾವಣೆಯ 26 ವರ್ಷದ ಕಾರ್ತಿಕ್ ಮೃತ ದಡ್ಡ ಯುವಕನಾಗಿದ್ದಾನೆ. ಕಳೆದ 4 ವರ್ಷಗಳಿಂದ ಹೊಳೆನರಸೀಪುರ ತಾಲೂಕಿನ ಯುವತಿಯನ್ನು ಪ್ರೀತಿಸುತ್ತಿದ್ದ ಎಂದು ಹೇಳಲಾಗುತ್ತಿದೆ. ಜನವರಿ 27ರಂದು ತಾನು ಚೆನ್ನೈನಲ್ಲಿದ್ದು ಅಲ್ಲಿಗೆ ಬರುವಂತೆ ಕರೆದಿದ್ದ ಯುವತಿ ತಿಳಿಸಿದ್ದಳು. ಆಕೆಯ ಮಾತು ನಂಬಿ ಚೆನ್ನೈಗೆ ಹೋಗಿದ್ದ. ನಂತರ ತಾನು ಹಾಸನದಲ್ಲೇ ಇರೋದಾಗಿ ಯುವತಿ ಹೇಳಿದಳು. ಇದರಿಂದ ಯುವತಿ ತನಗೆ ಮೋಸ ಮಾಡಿದ್ದಾಳೆಂದು ಲಾಡ್ಜ್ನಲ್ಲಿ ನೇಣಿಗೆ ಯುವಕ ಶರಣಾಗಿದ್ದಾನೆ. ಹಾಸನದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದ ಕಾರ್ತಿಕ್ ಹ್ಯಾಂಡ್ಸಮ್ ಆಗಿದ್ದ. ಸುಂದರ ಯುವತಿಯನ್ನು ಮದುವೆಯಾಗಿ ತಂದೆ ತಾಯಿ ಹಾಗೂ ಕುಟುಂಬಕ್ಕೆ ಆಸರೆಯಾಗುತ್ತಿದ್ದ. ಮಗನನ್ನು ಕಳೆದುಕೊಂಡ ಕುಟುಂಬ ಯುವತಿ ಹುಡುಗನನ್ನ ನಂಬಿಸಿ ಮೋಸ ಮಾಡಿದ್ದಾಳೆ ಎಂದು ಆರೋಪ ಮಾಡಿದ್ದಾರೆ ಅಂತ ವಿಚಾರ ಗೊತ್ತಾದ್ಮೇಲೆ ನಾನು ತಕ್ಷಣ ಅವಳಿಗೆ ಫೋನ್ ಮಾಡಿದ್ದು. ಫೋನ್ ಮಾಡಿಬಿಟ್ಟು ಎಲ್ಲಿ ಏನ್ ಪ್ರಜ್ಞ, ಹೆಂಗ್ ಮಾಡಿದ್ಯಲ್ಲ, ಏನ್ ಕತೆ ನಿಂದು, ಏನಾಯ್ತು ಅಂತ ಕೇಳಿ, ಹೆಂಗ್ ಬಂದ ಅವ್ನು ಚೆನ್ನೈಗೆ ಹೆಂಗ್ ಬಂದ ಅಂತ ಕೇಳಿದ್ರೆ, ನಾನೇ ಹೇಳಿದ್ದು ಚೆನ್ನೈಗೆ ಬರೋದಕ್ಕೆ, ಅದೆಲ್ಲ ವಾಯ್ಸ್ ರೆಕಾರ್ಡ್ ಇದೆ ಸರ್ ನನ್ನ ಹತ್ರ, ನಾನೇ ಹೇಳಿದ್ದು ಚೆನ್ನೈಗೆ ಬರೋಕೆ, ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಂದ. ಆಮೇಲೆ ಅವನ್ ಸತ್ತೋಗ್ತೀನಿ ಅಂತ ಹೇಳಿದ್ ನಿನ್ಗೆ ಅಂದ್ರೆ, ಹ್ಞೂ ನನ್ಗೆ ಹೇಳ್ದ, ಅವ್ನ್ ಸಾಯ್ತಾನೆ ಅಂತ ನಾನ್ ಸಾಯಕ್ಕಾಗತ್ತ ಅಂತ ಕೇಳ್ದ ಸರ್. ಕೇಳಿದ್ಲು ಸರ್ ಅವಳು, ಎಷ್ಟು ಬೈದ್ರು ತುಂಬಾ ನೆಗ್ಲೆಕ್ಟ್ ಆಗಿ ಮಾತಾಡ್ತಿದ್ದಾಳೆ ಸರ್, ಅವ್ಳಿಗೆ ಏನು ಸತ್ತಿರ ಒಂದ್ ಜೀವದ ಬೆಲೆನೆ ಗೊತ್ತಿಲ್ಲ. ಅವನು 3 ಡೇಸ್ ಇಂದ ಕಾಣಿಸ್ತಿರ್ಲಿಲ್ಲ ನಮ್ಗೆ. ನೆನ್ನೆ 2 ಡೇಸ್ ಮುಂಚೆ ನಮ್ಗೆ ಕಾಲ್ ಬಂದಿತ್ತು ಚೆನ್ನೈಯಿಂದ. ಸೊ ಚೆನ್ನೈಯಿಂದ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಹೇಳಿದ್ರು ಅಲ್ಲಿ ಅವ್ರದು ಸುಸೈಡ್ ಆಗಿದೆ ಅಂತ ಹೇಳಿ. ಸೊ ನಮಗೆ ವಿಷಯ ತಿಳಿದ ತಕ್ಷಣ ನಾವು ಚೆನ್ನೈಗೆ ಹೋದ್ವಿ. ನಾವು ಹೋಗೋಷ್ಟಿಗಾಗಲಿ ನೈಟ್ ಆಗಿತ್ತು. ನಾವು ಹೋಗೋಕ್ಕಿಂತ ಮುಂಚೆನೇ ಆಗಲಿ ಬಾಡಿ ಎಲ್ಲ ರಿಕವರಿ ಮಾಡಿ ಮಾಸ್ಟಿಯಲ್ಲಿ ಚೆಕ್ ಮಾಡಿದ್ರು. ಸೊ ನಮಗೆ 1 ಡೇ ಆದಮೇಲೆ ಪೋಸ್ಟ್ಮಾರ್ಟಮ್ ಮಾಡಿ ಬಾಡಿ ಕೊಟ್ಟರು. ಸೊ ನಮಗೆ ಗೊತ್ತಿರೋವಾಗೆ ಅವ್ರನ್ನ ಹುಡುಗ ನಮಗಿಲ್ಲಿಂದ ಹೋಗೋಕೆ ಅಂತ ಹೇಳಿದ್ದೀರ ಅಂತ ಹೇಳಿದ್ರೆ, ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದು ಹುಡುಗಿನ ಮೀಟ್ ಮಾಡ್ಬರ್ತೀನಿ ಅಂತ, ಅವ್ನ ಗರ್ಲ್ಫ್ರೆಂಡ್ನ ಮೀಟ್ ಮಾಡ್ಬರ್ತೀನಿ ಅಂತ. ಸುಮಾರು 3 ವರ್ಷದಿಂದ ಅವ್ರಿಗೂ ಲವ್ ಮಾಡ್ತಾ ಇದ್ರು. ಯಾರು ತಗೊಳ್ತಾ ಇಲ್ಲ ನಮ್ ಕಂಪ್ಲೇಂಟು. ನಾವು SP ಆಫೀಸ್ಗೂ ಫೋನ್ ಮಾಡಿದೀವಿ, ಇಲ್ಲೂ ಫೋನ್ ಮಾಡಿದೀವಿ, ಇಲ್ಲಿ ತುಂಬಾ ಇದು ಮಾಡ್ತಾರೆ. ಏನಕ್ಕೆ ಇಲ್ಲಿ ಬಂದಿದ್ದೀರಾ ನೀವು, ಚೆನ್ನೈಲಿ ಹೋಗಿ ಕೇಳ್ಕೊಳ್ಳಿ. ಚೆನ್ನೈಗೆ ಹೆಂಗ್ ಹೋಗಿ ಕೇಳಕ್ಕಾಗುತ್ತೆ, ನಮ್ಮ ಕರ್ನಾಟಕದ ಹುಡ್ಗ ಅವನು, ನಮ್ಮ ಇದು ದೇಶದಲ್ಲಿ ನಮ್ಮ ಇದಕ್ಕೆ ಇವ್ರು ಕೊಡಲ್ಲ ಅಂದ್ರೆ ಇನ್ ಬೇರೆ ತಾವ್ ನಾವು ಕೇಳಕ್ಕಾಗುತ್ತಾ? ಇದಕ್ ನಮ್ಗೆ ನ್ಯಾಯ ಬೇಕು ಸರ್. ನಮ್ಗೆ
ಕಂಪ್ಲೇಂಟ್ ತಗೊಳ್ತಿಲ್ಲ. ಎಸ್ ಪಿ ಗೆ ಫೋನ್ ಮಾಡಿದೀವಿ, ಇಲ್ಲಿ ಫೋನ್ ಮಾಡಿದ್ರು, ಇಲ್ಲಿ ಬೈಕ್ ಕಳಿಸ್ತಾರೆ, ನೀವು ಏನ್ ಅಲ್ಲಿಂದ ತಗೊಂಡ್ ಬನ್ನಿ ಅಂತಾರೆ. ಆ ಚೆನ್ನೈಯಲ್ಲಿ ಅಲ್ಲಿ ನೋಡಿದ್ರೆ ಎಲ್ಲ ತಮಿಳ್ನಾಡವ್ರು ಇರೋದು, ಅವ್ರು ನಮ್ ಯಾವ್ದಕ್ಕೂ ಇದು ಮಾಡೋದು. ತಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಮೃತನ ತಾಯಿ ಆಗ್ರಹಿಸಿದರು. ಹಾಸನಕ್ಕೆ ಯುವಕನ ಮೃತದೇಹ ತಂದು ಅಂತ್ಯಕ್ರಿಯೆ ನಡೆಸಲಾಯಿತು. ಜ್ಞಾನದೀಪ ಕನ್ನಡ ದಿನಪತ್ರಿಕೆಯು 30 ವರ್ಷಗಳು ತುಂಬಿದ ಈ ಸಂದರ್ಭದಲ್ಲಿ ಪತ್ರಿಕಾ ಬಳಗದಿಂದ ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಜಿಲ್ಲಾ ವಾರ್ತಾಧಿಕಾರಿ ವಿನೋದ್ ಚಂದ್ರ ಅವರು ಕ್ರಿಕೆಟ್ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಉತ್ತಮವಾಗಿ ಸಾಗಿ ಬಂದಿರುವ ಜ್ಞಾನದೀಪ ಪತ್ರಿಕೆಗೆ ಸಂಪಾದಕರಾಗಿ ರಾಜೇಶ್ ಬಂದ ಮೇಲೆ ಇನ್ನೂ ಕೂಡ ವಿಭಿನ್ನ ಪ್ರಯೋಗಗಳ ಮೂಲಕ ಹೆಚ್ಚಿನ ಜವಾಬ್ದಾರಿಯಿಂದ ಪತ್ರಿಕೆಯನ್ನು ಉತ್ತಮವಾಗಿ ಮುನ್ನಡೆಸಿಕೊಂಡು ಬರುತ್ತಿರುವ ರಾಜೇಶ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಜ್ಞಾನದೀಪ ಪತ್ರಿಕೆ ಇನ್ನಷ್ಟು ಪ್ರಜ್ವಲವಾಗಿ ಬೆಳೆಯಲಿ ಎಂದು ಇದೇ ವೇಳೆ ಶುಭ ಹಾರೈಸಿದರು. ಪ್ರಕಾಶಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಜ್ಞಾನದೀಪ ಪತ್ರಿಕೆಯ ಸಂಪಾದಕರಾದ ನಂತರ ರಾಜೇಶ್ ಅವರು ಅದನ್ನ ಇನ್ನೊಂದು ರೀತಿಯ ವಿಭಿನ್ನ ಪ್ರಯೋಗದ ಮೂಲಕ ಹೆಚ್ಚಿನ ಜವಾಬ್ದಾರಿಯಿಂದ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಲ್ಲಿ ಹಾಜರಿರುವಂತಹ ಎಲ್ಲ ನಿತ್ತೂರ್ ನಾಗರಾಜ್ ಇರ್ಬೋದು, ವೇಣುಕುಮಾರ್ ಅವರು, ರವಿ ದರ್ಬಾರ್ ಅವರು, ವೆಂಕಟೇಶಣ್ಣ, ಸಂತೋಷ್, ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ. ಯಾಕೆಂದರೆ ಅವರು ಕೂಡ ಅವ್ರಿಗೆ ರಾಜೇಶ್ ಅವರ ಜೊತೆಗೆ ಕೈ ಜೋಡಿಸಿ ಈ ಒಂದು ಬಹಳ ತುಂಬ ಇದ್ದಾರೆ. ಮತ್ತು ಕ್ರೀಡಾಕೂಟದಲ್ಲಿ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸಿ ಜ್ಞಾನದೀಪ ಪತ್ರಿಕೆ ಇನ್ನಷ್ಟು ಪ್ರಜ್ವಲವಾಗಿ ಬೆಳೆಯಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿದೆ. ಹಿರಿಯ ಪತ್ರಕರ್ತರು ಹಾಗೂ ಉದಯ ವರದಿ ಕನ್ನಡ ದಿನಪತ್ರಿಕೆ ಸಂಪಾದಕರಾದ ವೆಂಕಟೇಶ್ ಅವರು ಮಾತನಾಡಿ, ಒಂದು ಪತ್ರಿಕೆಯನ್ನು 30 ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುವುದು ಎಂದರೆ ಒಂದು ದೊಡ್ಡ ಸಾಧನೆ. ಅದರ ಸವಿನೆನಪಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಂಡಿರುವುದು ಉತ್ತಮವಾಗಿದೆ ಎಂದು ಹೇಳಿದರು. ತುಂಬಾ ಸಂತೋಷವ ದಿನ ಅಂತ ನಾನು ಭಾವಿಸ್ಕೊಳ್ತೀನಿ. ಪತ್ರಿಕೆ 30 ವರ್ಷ ಹೆಚ್ಚು ಕಡಿಮೆ ಕೆಲಸ ಮಾಡೋದಕ್ಕೆ ಬಹಳ ದೊಡ್ಡ ಸಾಧನೆ. ನಾನು ಕೂಡ ಹಿಂದೆ ಜ್ಞಾನದೀಪ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನನಗೂ ಕೂಡ ಹೆಮ್ಮೆ ಇದೆ. ಇವತ್ತೆಲ್ಲರೂ 30 ವರ್ಷದ ಒಂದು ಸವಿನೆನಪಿಗಾಗಿ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡ್ತಾರೆ. ನೀವೆಲ್ಲ ಆಟಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ, ಆ ಯಶಸ್ಸನ್ನು ಬಯಸ್ತೇನೆ ನಾನು. ಕಾರ್ಯಕ್ರಮದಲ್ಲಿ ಜ್ಞಾನದೀಪ ಕನ್ನಡ ದಿನಪತ್ರಿಕೆ ಸಂಪಾದಕ ಡಿಜಿ ರಾಜಗೋಪಾಲ್, ವ್ಯವಸ್ಥಾಪಕ ಸಂಪಾದಕ ರಫೀಕ್ ದರ್ಬಾರ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಖಜಾಂಜಿ ಕುಮಾರ್, ಸತ್ಯದ ಹೊನಲು ದಿನಪತ್ರಿಕೆ ಸಂಪಾದಕ ವೇಣುಗೋಪಾಲ್, ಭೀಮ ವಿಜಯ ದಿನಪತ್ರಿಕೆ ಸಂಪಾದಕ ನಾಗರಾಜು ಹೆತ್ತೂರ್, ಮಲೆನಾಡ ಮಂದಾರ ದಿನಪತ್ರಿಕೆ ಸಂಪಾದಕ ಮಂಜುನಾಥ್, ಉದಯ ರವಿ, ಫಾಸ್ಟ್ ಟಿವಿ ಸಂಪಾದಕ ಸುನಿಲ್, ಅಪ್ಪಿ ಇತರರು ಉಪಸ್ಥಿತರಿದ್ದರು. ಸ್ವಾಭಿಮಾನದ ಪರ ಮತದಾರರು ನಿಂತು ತಮ್ಮ ಹಕ್ಕನ್ನು ನಿರ್ಭಯವಾಗಿ ಹಾಗೂ ಸ್ವತಂತ್ರವಾಗಿ ಚಲಾಯಿಸುವುದರ ಮೂಲಕ ಉತ್ತಮ ಚಾರಿತ್ರ್ಯವುಳ್ಳ ಅಭ್ಯರ್ಥಿಯನ್ನು ಬೆಂಬಲಿಸುವಂತಹ ನಿರ್ಧಾರವನ್ನು ಕೈಗೊಳ್ಳಬೇಕಿದೆ ಎಂದು ಹೊಳೆನರಸೀಪುರದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಶ್ರೇಯಸ್ ಎಂ ಪಾಟೀಲ್ ತಿಳಿಸಿದರು. ಅವರು ತಮ್ಮ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸ್ವಾಭಿಮಾನಿಗಳ ಪರ ಹಾಗೂ ದರ್ಪ, ದೌರ್ಜನ್ಯ, ದುರಾಡಳಿತ, ದಬ್ಬಾಳಿಕೆಯ ವಿರುದ್ಧ ಚುನಾವಣೆ ನಡೆಯಲಿದ್ದು, ಪ್ರಭಾರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಎಂಬುವವರು ಸ್ಥಳೀಯ ಶಾಸಕರಾದ ಹೆಚ್ಡಿ ರೇವಣ್ಣ ಅವರ ಪರ ಪ್ರಚಾರ ಮಾಡಲು ಮುಂದಾದಂತಹ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಯಾವ ಗ್ರಾಂಟ್ ಆದ್ರೂ ಕೂಡ ತಂದು ಹಾಕ್ತಾರೆ ಮಾಡ್ತಾರೆ, ಆದ್ರೆ ಸರ್ ಹೇಳ್ದಂಗೆ ನಿಮ್ಮೆಲ್ಲರ ಪ್ರೀತಿ ಎಷ್ಟು ಮಟ್ಟಿಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಊರಿಗೆ ಏನು ಕೆಲಸಗಳಾಗಬೇಕೋ ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ ಮಾತನಾಡಿ ನೀವುಗಳೆಲ್ಲರೂ ಕೂಡ ಸೇರಿಕೊಂಡು ಒಮ್ಮತದಿಂದ ಇದ್ದಾಗ ಇದು ಸಾಧ್ಯ ಆಗುತ್ತೆ, ಅದನ್ನು ತಮ್ಮಗಳ ಕಡೆಯಿಂದ ಮಾಡಬೇಕಾಗುತ್ತೆ. ಆಗ ನಿಮ್ಮ ಊರಿಗೆ ಬೇಕಾದಂತಹ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಈ ಗ್ರಾಮದಲ್ಲಿ ಈ ಶಾಲಾ ಮೇಲ್ಛಾವಣಿ ಬಿದ್ದಾಗ ಒಂದು ಮಗು ಮೇಲೆ ಬಿತ್ತು, ಒಂದು ಕಂಪ್ಲೇಂಟ್ ಆಯಿತು, ಅದು ಮಾನವ ಹಕ್ಕು ಆಯೋಗಕ್ಕೂ ಕೂಡ ಹೋಯ್ತು. ಹೋದಂಥ ಸಂದರ್ಭದಲ್ಲಿ ನಾವು ವಿವರಣೆಯನ್ನು ಬರೆದ್ವಿ, ಈ ರೀತಿ ನಾವು ದುರಸ್ತಿ ಕೆಲಸಕ್ಕೆ ಇಷ್ಟೆಲ್ಲ ಬಿಡುಗಡೆ ಮಾಡಿದ್ದೀವಿ, ಈ ಥರ ಕೆಲಸಗಳಾಗ್ತಾ ಇದೆ, ಒಂದು ಕೊಠಡಿಯನ್ನು ಕೊಟ್ಟಿದ್ದೀವಿ ಅಂತೆಲ್ಲ ಬರೆದ್ವಿ. ಅದೇ ರೀತಿ ನಾವೇನು ವರದಿಯಲ್ಲಿ ಬರೆದಿದ್ವೋ ಅದೇ ರೀತಿ ನಾವು ಈ ಒಂದು ಗ್ರಾಮಕ್ಕೆ ನಮ್ಮ ಇಲಾಖೆಯ ಎಲ್ಲ ಈ ವಿಡಿಯೋ ಆಧರಿಸಿ ಆ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಆ ಅಧಿಕಾರಿಯನ್ನು ಸೇವೆಯಿಂದ ವಜಾ ಮಾಡುವಂತೆ ಶಿಕ್ಷಣ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಡಿಡಿಪಿಐ ಅವರಿಗೆ ಪತ್ರ ಬರೆದು ಆಗ್ರಹಿಸುವುದಾಗಿ ಈ ಸಂದರ್ಭದಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು.
ಇದು ಅಧಿಕಾರಿಗಳು ಗೊತ್ತಿಲ್ಲದೆ ಮಾಡ್ತಾ ಇದಾರೋ ಬೇಕು ಅಂತ ಮಾಡ್ತಿದಾರೋ ಇಲ್ಲ ಶಾಸಕರೇ ಮಾಡಿಸ್ತಾ ಇದಾರೋ ಅದು ಗೊತ್ತಿಲ್ಲ. ನೇರವಾಗಿ ನಾನು ಈ ಒಂದು ಆರೋಪನ ಶಾಸಕರ ಮೇಲೆ ಹಾಕ್ತೀನಿ. ಈಗ ಇವರಿಂದ ಇವರು ಈ ಉಮ್ಮ ಮಾಡ್ತಾ ಇದ್ದಾರೆ, ಭಾಗ್ಯಮ್ಮ ಅನ್ನೋ ಬಿ ಓ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಂದ ಯಾರೋ ಬಿಡ್ಬೇಕಲ್ಲ. ನೇರವಾಗಿ ಶಾಸಕರು ಎಚ್ ಡಿ ರೇವಣ್ಣ ಅವರು ಎಲ್ಲಾ ಅಧಿಕಾರಿಗಳು ಕಳಿಸಿ ಚುನಾವಣಾ ಪ್ರಚಾರವನ್ನು ಮಾಡ್ತಿದ್ದಾರೆ. ಅಂದ್ರೆ ಪಾಪ ಅದ ಅಧಿಕಾರಿಗಳು ಭಯದ ವಾತಾವರಣದಲ್ಲಿ ಮಾಡ್ತಾ ಇದ್ದಾರೆ ಹೊರತು ಅಧಿಕಾರಿಗಳಿಗೆ ಏನು ಮಾಡಲೇಬೇಕು ಅಂತ ಪಾಪ ಇವ್ರ ತರ ಯಾವ ಅಧಿಕಾರಿಗಳಿಗೂ ನಾನು ಗಮನಿಸ್ದಂಗೆ ಇಲ್ಲ. ಇವರು ಪ್ರಚೋದನೆಯಿಂದ ಮಾಡ್ತಾ ಇದ್ದಾರೆ ಒಂದು. ಜೊತೆಗೆ ಏನಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಹೇಳ್ತೀನಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಭಾರತ ಸಂವಿಧಾನ ಹೊಳೆ ನರಸೀಪುರದಲ್ಲೇ ಮಾಯವಾಗೋಗಿದೆ. ಹೊಳೆ ನರಸೀಪುರದಲ್ಲಿ ಸಂವಿಧಾನ ಅನ್ನೋದೇ ಇಲ್ಲ, ಆ ರೀತಿ ಆಗೋಗಿದೆ. ಇದಕ್ಕೆ ಮುಂಬರುವಂತ ದಿನಗಳಲ್ಲಿ ಜನ ಕ್ಷೇತ್ರ ಜನ ಸ್ಥಳೀಯ ಶಾಸಕರಿಗೆ ಖಂಡಿತ ಬುದ್ಧಿಯನ್ನು ಕಳಿಸ್ತಾರೆ. ಬರೋ ಮುಂದಿನ ಚುನಾವಣೆಯಲ್ಲಿ ಸ್ವಾಭಿಮಾನಿ ಈ ಚುನಾವಣೆ ನಡೆಯೋದು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಸ್ವಾಭಿಮಾನಿ ಪರ ಕ್ಷೇತ್ರದಲ್ಲಿ ದುರಾಡಳಿತ ದರ್ಪ ಮತ್ತು ಆಡಳಿತ ವಿರೋಧಿ ಅಲೆ ಪರ ವಿರುದ್ಧವಾಗಿ ಚುನಾವಣೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುಜಾಹಿದ್ ಪಾಷಾ, ಹೇಮಂತ್ ಕುಮಾರ್, ಬಿಟಿ ಗೋವಿಂದರಾಜು, ಎಚ್ ಟಿ ಲಕ್ಷ್ಮಣ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿದರೆ ಮಾತ್ರ ಮುಖ್ಯವಾಹಿನಿಗೆ ಬರಲು ಸಾಧ್ಯ, ಶಾಸಕ ಲಿಂಗೇಶ್ ಅಭಿಮತ. ಅರಸೀಕೆರೆಯಲ್ಲಿ ಸೂರಜ್ ರೇವಣ್ಣ ಸಭೆ, ಜೆಡಿಎಸ್ ಮುಖಂಡರೊಂದಿಗೆ ಸಮಾಲೋಚನೆ. ಚಳಿಯ ಮಧ್ಯೆ ಕ್ರೀಡೆಯ ಕಿಚ್ಚು ಹಚ್ಚಿ ರಂಜಿಸಿದ ಹ್ಯಾಂಡ್ಬಾಲ್ ವಾಲಿಬಾಲ್ ಕಪ್ 2023.